विधानसभा चुनाव घोषणे मोदी बीजेपी मध्यप्रदेश विधानसभा चुनाव के अभ्यर्थी एरने पट्टिया प्रकट है एरने पट्टी क्षेत्र अभ्यर्थी घोषित है मोदल पट्टू क्षेत्र अभ्यर्थी घोषित मध्यप्रदेश बीजेपी तुम प्रकट एरने पट्टी अभ्यर्थी एरने पट्टी साकु अच्छर कूड़ी अनिरीक्षित आय्के अनिरीक्षित आय्के प्रधानी नरेंद्र मोदी सरकार सचिव मूवर केंद्र सचिव विधानसभा चुनाव स्पर्धे सूची नालवर बीजेपी संसद लोकसभा संसद विधानसभा चुनाव स्पर्धे सूची बीजेपी राष्ट्रीय प्रधान कार्यदर्शी कूड़ा विधानसभा चुनाव स्पर्धे सूची अरे राष्ट्र राजण एंटू मंदिगे बीजेपी मध्यप्रदेश विधानसभा चुनाव टिकेट केंद्र सचिव नरेंद्र सिंग तोमर प्रहलाद पटेल फगन सिंग कुलत्से इवरिगे मध्यप्रदेश विधानसभा चुनाव स्पर्धे सूची टिकेट संसद राकेश सिंग गणेश सिंग रीति पाठक उदय प्रताप सिंग कैलाश विजय वर्गी विधानसभा चुनाव के स्पर्धे सूची कुलत्से प्रधानी नरेंद्र मोदी सरकार सचिव आरु बारी लोकसभा संसद राकेश सिंग गणेश सिंग इब्बरु कूड़ा नाल्कु बारी संसद केंद्र सचिव तोमर मूरु बारी संसद रीति पाठक एरडु बारी संसदरागी आय्के आगिदारे तोमर राकेश सिंग उदय प्रताप सिंग इवरु रजपूत समुदाय के सेरिदंतवरु पटेल प्रहलाद पटेल इवरु लोधी समुदाय के सेरिदंतवरु गणेश सिंग कुर्मी समुदाय के सेरिदंतवरु कुलत्से बुडकट्टु समुदाय के सेरिदवरु पाठक ब्राह्मण समुदाय के सेरिदंतवरु तोमर अवरिगे केंद्र सचिव तोमर अवरिगे दिमानी विधानसभा क्षेत्र संसद गणेश सिंग अवरिगे सातना क्षेत्र सचिव कुलत्से अवरिगे निवास विधानसभा क्षेत्र राकेश सिंग अवरिगे जबलपुर पश्चिम क्षेत्र प्रहलाद पटेल अवरिगे नरसिंहपुर क्षेत्र प्रताप सिंह अवरिगे प्रताप सिंग अवरिगे गदरवाल क्षेत्र विजय वर्गी अवरिगे इंदोर ಒಂದು ಕ್ಷೇತ್ರದಿಂದ ಟಿಕೆಟ್ ಅನ್ನು ಕೊಡಲಾಗಿದೆ ಕೇಂದ್ರ ಸಚಿವರು ಮತ್ತೆ ಮೂವರು ಕೇಂದ್ರ ಸಚಿವರು ಮತ್ತು ನಾಲ್ಕು ಲೋಕಸಭಾ ಸಂಸದರು ಹಾಗೂ ಒಬ್ಬರು ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸೋ ಇಷ್ಟು ಜನರನ್ನ ಕೂಡ ಬಿಜೆಪಿ ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ವಿಧಾನಸಭಾ ಚುನಾವಣೆಗೆ ಕಣಕ್ಕಿಳಿಸಿದೆ ಇಷ್ಟು ಜನಕ್ಕೆ ಟಿಕೆಟ್ ಅನ್ನು ಕೊಡಲಾಗುತ್ತೆ ಬಿಜೆಪಿ ಇಂದ ವಿಧಾನಸಭಾ ಚುನಾವಣೆಯಲ್ಲಿ ಎನ್ನುವಂತದ್ದು ಮಧ್ಯಪ್ರದೇಶದಲ್ಲಿ ದೀರ್ಘಕಾಲದಿಂದ ಮುಖ್ಯಮಂತ್ರಿ ಆಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಗೊತ್ತಿರಲಿಲ್ಲ ನಾವು ಇವರಿಗೆ ಟಿಕೆಟ್ ಅನ್ನು ಕೊಡ್ತಾ ಇದೀವಿ ಎನ್ನುವಂತಹ ಮಾಹಿತಿಯನ್ನ ರಾಜ್ಯದಲ್ಲಿ ದೀರ್ಘಕಾಲದಿಂದ ಬಿಜೆಪಿ ಆಡಳಿತದ ಚುಕ್ಕಾಣಿಯನ್ನು ನಡೆಸುತ್ತಾ ಇದ್ದಂತಹ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಬಿಜೆಪಿ ಹೇಳಲಿಲ್ಲ ಸೋ ಮಧ್ಯಪ್ರದೇಶದ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಕೆಲವು ಮಾಧ್ಯಮಗಳ ವರದಿಯ ಪ್ರಕಾರ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಟಿಕೆಟ್ಟೇ ಸಿಗಲ್ಲ ಈ ಬಾರಿ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನು ಕೊಡಲ್ಲ ರಾಜಕೀಯ ನಿವೃತ್ತಿ ಘೋಷಣೆ ಮಾಡುವಂತೆ ಒತ್ತಡ ಹೇರುತ್ತೆ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಮಧ್ಯಪ್ರದೇಶದಲ್ಲಿ ಮಾಮಾ ಅಂತ ಹೇಳಿ ಪ್ರೀತಿಯಿಂದ ಕರೆಸಿಕೊಳ್ಳುವಂತ ಮುಖ್ಯಮಂತ್ರಿ ಅದು ಶಿವರಾಜ್ ಸಿಂಗ್ ಚೌಹಾಣ್ 18.5 ವರ್ಷಗಳ ದೀರ್ಘಕಾಲದ ಆಡಳಿತದಲ್ಲಿ ಬಿಜೆಪಿ ಆಡಳಿತದಲ್ಲಿ ಚುಕಾಣಿಯನ್ನು ಹಿಡಿದಂತವರು ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆನೆ ಈ ಬಾರಿ ಬಿಜೆಪಿ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡಲ್ಲ ಗುಜರಾತ್ ಎಲೆಕ್ಷನ್ ನ ಟೈಮ್ ನಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯ ಹಿರಿಯ ನಾಯಕರು ರಾಜ್ಯ ಮಟ್ಟದ ನಾಯಕರು ತಾವಾಗಿಯೇ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದರು ಈಶ್ವರಪ್ಪ ಇರಬಹುದು ಇದೇ ರೀತಿ ತಂತ್ರವನ್ನು ಅನುಸರಿಸಿತ್ತು ಅದೇ ರೀತಿಯಾದಂತಹ ಒತ್ತಡವನ್ನು ಸ್ವತಃ ಮುಖ್ಯಮಂತ್ರಿಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಬಿಜೆಪಿ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಮಧ್ಯಪ್ರದೇಶದಲ್ಲಿ ನಡೆದಂತಹ ಚುನಾವಣಾ ರ್ಯಾಲಿಯಲ್ಲಿ ಪ್ರಧಾನಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಹೆಸರನ್ನೇ ಎತ್ತಿಕೊಳ್ಳಲಿಲ್ಲ ಮೆನ್ಷನ್ ಮಾಡಿಲ್ಲ ನರೇಂದ್ರ ಮೋದಿ ಅವರು ಶಿವರಾಜ್ ಸಿಂಗ್ ಚೌಹಾಣ್ ಅವರ ಸರ್ಕಾರದ ಕೆಲಸ ಇಷ್ಟ ಆಗಿದೆ ಇಲ್ಲವೇ ಇಲ್ಲ ಹೆಸರನ್ನ ಎತ್ತಿಕೊಂಡಿಲ್ಲ ಸೋ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೂ ಕೂಡ ದೊಡ್ಡ ಶಾಕ್ ಅನ್ನು ಕೊಡಲಿಕ್ಕೆ ಬಿಜೆಪಿ ರೆಡಿ ಆಗಿದೆ ಕಮಲ್ನಾಥ್ ಅವರು ಹೇಳಿದ್ದಾರೆ ಇವೆಲ್ಲವೂ ಏನು ಲಕ್ಷಣ ಅಂತ ಹೇಳಿದ್ರೆ ಬಿಜೆಪಿ ಮಧ್ಯಪ್ರದೇಶದಲ್ಲಿ ಸೋಲುತ್ತೆ ಎನ್ನುವುದರ ಲಕ್ಷಣ ಇಲ್ಲದೇ ಇದ್ದರೆ ವಿಧಾನಸಭಾ ಚುನಾವಣೆಗೆ ಮೂವರು ಕೇಂದ್ರ ಸಚಿವರು ಮತ್ತೆ ಹಲವು ಬಾರಿ ಸಂಸದರಾಗಿ ಆಯ್ಕೆಯಾದಂತವರನ್ನ ಮತ್ತೆ ವಿಧಾನಸಭಾ ಚುನಾವಣೆಗೆ ನಿಲ್ಲಿಸಲಿಕ್ಕೆ ಬಿಜೆಪಿ ನಿರ್ಧಾರವನ್ನ ಮಾಡಿದೆ ಅಂತ ಹೇಳಿದ್ರೆ
ಅಷ್ಟೊಂದು ಆತಂಕದ ಪರಿಸ್ಥಿತಿಯಲ್ಲಿ ಬಿಜೆಪಿ ಮಧ್ಯಪ್ರದೇಶದಲ್ಲಿ ಇರುವಂತದ್ದು. ಜೊತೆಗೆ ಜಾತಿವಾರು ಲೆಕ್ಕಾಚಾರವನ್ನು ಕೂಡ ನಾವು ಹೇಳಿದ್ವಿ. ಸೊ ಸಮೀಕರಣ ಮಧ್ಯಪ್ರದೇಶದಲ್ಲಿ ಮುಂದಿನ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರಂತೂ ಖಂಡಿತ ಆಗಲ್ಲ ಮುಂದಿನ ಮುಖ್ಯಮಂತ್ರಿ. ಇಟ್ಸ್ ಕ್ಲಿಯರ್, ಅವರಿಗೆ ಟಿಕೆಟ್ ಕೊಡುವಂತೆ ಡೌಟ್ ಇದೆ. ಸೊ ಸಮುದಾಯದ ಮತಗಳ ಸಮೀಕರಣ, ಇಷ್ಟು ಜನಕ್ಕೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ, ಸೊ ಇವರಾಗ್ಬೋದಾ ಇವರಾಗ್ಬೋದಾ ಎನ್ನುವಂತಹ ಜಾತಿ ಸಮೀಕರಣದ ಲೆಕ್ಕಾಚಾರದೊಂದಿಗೆ ಬಿಜೆಪಿ ಎರಡನೆಯ ಪಟ್ಟಿಯನ್ನ ಬಿಟ್ಟಿದೆ ಮಧ್ಯಪ್ರದೇಶದ ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದಂತೆ.